ಸರ್ ಅವ್ರಿಗೆ ಮತ್ತೆ ಮತ್ತೆ ಚಾಲೆಂಜ್ ಮಾಡ್ತಿದ್ದೀನಿ, ಒಂದ್ಸಲ ಚಾಲೆಂಜ್ ಮಾಡಿದ್ಮೇಲೆ ಅದನ್ನ ಬ್ಯಾಕ್ ತಗೊಳ್ಳೋದೇ ಇಲ್ಲ. ಅವ್ರೊಂದೇ ಒಂದು ಒಟ್ಟಿ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ ಇದ್ದೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಮಾಣ ಮಾಡಕ್ ಅವ್ರು ರೆಡಿನಾ? ಒಂದು ಮತ ಹೆಚ್ಚಾಗ್ತಾ ಇದ್ಕೊಂಡ್ರೆ ಏನಪ್ಪ, ಒಂದು ಓಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀಯ ಅಂತ ಹೇಳ್ಬಿಟ್ಟು ಆ ನಂದಿ, ನಾವು ನಂಬಿರ್ತಕ್ಕಂಥ ನಂದೀಶ್ವರನ ದೇವಸ್ಥಾನದಲ್ಲಿ ಹೇಳ್ತೀಯನಪ್ಪ ಅಂತ ಕೇಳಿದ್ರು. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ದು ಮಾಜಿ ಶಾಸಕ ಹಾಲಿ ಶಾಸಕ ಇಬ್ಬರ ನಡುವೆಯೂ ಜಟಾಪಟಿ ಇನ್ನೂ ನಿಂತಿಲ್ಲ. ಚುನಾವಣೆಯಿಂದಲೂ ನಿಲ್ಲದ ಇವರ ವಾಕ್ಸಮರ ಈಗ ಓಪನ್ ಚಾಲೆಂಜ್ ಹಾಕುವವರೆಗೂ ತಲುಪಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಜಗಳ ಕನ್ನಡಿಗರಿಗೆ ಹೊಸದೇನಲ್ಲ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಪ್ರಚಾರ ಮಾಡುವಾಗ MMTV ವರದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ಅವರಿಗೆ ಓಪನ್ ಸವಾಲು ಹಾಕಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರದೀಪ್ ಅವರು ಸುಧಾಕರ್ ಅವರನ್ನು ನಿಶ್ಚಯವಾಗಿ ಸೋಲಿಸುತ್ತಾರಂತೆ. ಒಂದು ಪಕ್ಷ ಸುಧಾಕರ್ ಚುನಾವಣೆಯಲ್ಲಿ ಒಂದೇ ಒಂದು ಓಟು ಲೀಡ್ ಪಡೆದರೆ ರಾಜಕೀಯದಿಂದ ನಿವೃತ್ತನಾಗುತ್ತೇನೆ, ಅವರೇನಾದರೂ ಒಂದು ವೇಳೆ ಸೋತರೆ ಚಿಕ್ಕಬಳ್ಳಾಪುರದ ಕಡೆ ಮುಖ ಕೂಡ ಹಾಕಬಾರ್ದು ಎಂದು ಪ್ರಮಾಣ ವಚನ ಮಾಡಲು ಸಿದ್ಧನಾ? ನಾನು ರೆಡಿ, ನೀವು ರೆಡಿನಾ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅವ್ರಿಗೆ ಮತ್ತೆ ಮತ್ತೆ ಚಾಲೆಂಜ್ ಮಾಡ್ತಿದ್ದೀನಿ, ಒಂದ್ಸಲ ಚಾಲೆಂಜ್ ಮಾಡಿದ್ಮೇಲೆ ಅದನ್ನ ಬ್ಯಾಕ್ ತಗೊಳ್ಳೋದೇ ಇಲ್ಲ. ಅವ್ರೊಂದೇ ಒಂದು ಒಟ್ಟಿ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ ಇದ್ದೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅವ್ರು ರೆಡಿನಾ? ಅವ್ರ ಚಾಲೆಂಜ್ಗೆ ರೆಡಿ ಇದ್ರೆ ರೆಡಿ, ಗೆಲ್ಲೋದು ಕನ್ಫರ್ಮ್, ನನಗೆ ಲೀಡ್ ಬರೋದು ಕನ್ಫರ್ಮ್. ನೋಡೇ ಬಿಡೋಣ, ಅವ್ರ ಇಮೇಜ ನನ್ನ ಇಮೇಜ ಸವಾಲ್ ಹಿಂದಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಮತ್ತೆ ಮತ್ತೆ ಚಾಲೆಂಜ್ ಮಾಡ್ತಿದ್ದೀನಿ, ಒಂದ್ಸಲ ಚಾಲೆಂಜ್ ಮಾಡಿದ್ಮೇಲೆ ಅದನ್ನ ಬ್ಯಾಕ್ ತಗೊಳ್ಳೋದೇ ಇಲ್ಲ. ಅವ್ರೊಂದೇ ಒಂದು ಒಟ್ಟಿ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ ಇದ್ದೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅವ್ರು ರೆಡಿನಾ? ಅವ್ರ ಚಾಲೆಂಜ್ಗೆ ರೆಡಿ ಇದ್ರೆ ರೆಡಿ, ಗೆಲ್ಲೋದು ಕನ್ಫರ್ಮ್, ನನಗೆ ಲೀಡ್ ಬರೋದು ಕನ್ಫರ್ಮ್. ನೋಡೇ ಬಿಡೋಣ, ಅವ್ರ ಇಮೇಜ ನನ್ನ ಇಮೇಜ ಸವಾಲ್ ಹಿಂದಕ್ಕೆ ಬರೋದೇ ಇಲ್ಲ. ನಾನು ಮಾಜಿ ಶಾಸಕರಿಗೆ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಸರ್ ನೀವು ತುಂಬಾ ಸಲ ನಿನ್ನೆನೂ ಚಾಲೆಂಜ್ ಮಾಡಿದ್ದೀರಾ, ನೀವು ಒಂದೇ ಒಂದು ಒಟ್ಟು ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ ರೆಡಿ, ನಿಮ್ಮನ್ನು ನಾವು ಸೋಲ್ಸಿದ್ರೆ ನೀವು ಈ ಕಡೆ ತಲೆ ಹಾಕಲ್ಲ ಅಂತ ಪ್ರಮಾಣ ಮಾಡ್ತೀರಾ ಸರ್? ಯಜಮಾನ್ರು ನೆನ್ ರೆಡಿ, ಒಗೆ ಒಂದೇ ಒಂದೊಟ್ಟು ಲೀಡ್ ಕೊಡ್ಲಿಲ್ಲ ಅಂದ್ರೆ ನಾನು ರಾಜಕೀಯ ಬಿಡ್ತೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ತಲೆ ಹಾಕಲ್ಲ ಅಂತ ಅವ್ರು ಪ್ರಾಮಿಸ್ ಮಾಡ್ತಾರ? ಪ್ರಾಮಿಸ್ ಮಾಡ್ಬೇಕು, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬೇಕು. ಅವ್ರು ಇವಾಗ ಹೇಳ್ತಾರೆ ನಾನು ಯೋಗ್ಯರ ಬಗ್ಗೆ ಮಾತಾಡೋದು, ನಾನು ಅಯೋಗ್ಯರ ಬಗ್ಗೆ ಮಾತ್ರ ಮಾತಾಡೋದು. ನಾನು ನೀನ್ ಏನ್ ಸೇರ್ತ ನನ್ನ ಸೇರ್ತಲ ಅಯ್ಯಲ್ಲೇ ಮಾತಾಡ್ಕೊಂಡು ಹೋಗ್ಲಿ ಮಾ ಯಜಮಾನ್ರು ತಿಳಿದಾಡ್ ನಾ ಬಿಟ್ಟು ಸಾರಿ ಸರ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದಿಷ್ಟೇ, ರಕ್ಷಾರಾಮಯ್ಯನ್ನ ಆಶೀರ್ವದಿಸಿ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ಯಾವತ್ತೂ ಬಿಜೆಪಿ ಗೆದ್ದಿಲ್ಲ ರೀ. ಮೊನ್ನೆ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲಿ ಹೆಂಗ್ ಗೆಲ್ತು ಪಾಪ, ಏನೋ ಕಣ್ಣೀರ್ ಸುರಿಸ್ಬಿಟ್ಟ ನಮ್ಮ ಕಾಂಗ್ರೆಸ್ ಕ್ಯಾಟರ್ ಎಲ್ಲ ಹೋಗಿ ವರ್ಕ್ ಮಾಡಿದ್ದು ಗೆಲ್ತು. ಇಲ್ಲ ಬಿಜೆಪಿಗೆ ಇಲ್ಲಿ 5,000 ಓಟ್ ಇಲ್ಲ ರೀ. ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತೀನಿ, 130,000 ಓಟು ಕಾಂಗ್ರೆಸ್ ಬೀಳುತ್ತೆ ನನ್ನ ಅಸೆಂಬ್ಲಿಯಲ್ಲಿ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.